ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಸೇವೆಯಿಂದ ಬೆಳಕಿಗೆ ಬಂದಂಥ ಈ ಬಹುಬೇಡಿಕೆಯಾದ ಮಂತ್ರಿ ಯಾರು ಗೊತ್ತೈತೇನ್ರಿ? ಎಲ್ಲರೂ ಅಂತಾರ ಬಹುಬೇಡಿಕೆಯ ನಟ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುಬೇಡಿಕೆಯ ನಟ ಶಿವರಾಜ್ ಕುಮಾರ್, ದರ್ಶನ್, ಉಪೇಂದ್ರ, ಕೆಚ್ಚ, ಏನೇನೋ ಹೇಳ್ತಾರ. ಆದ್ರೆ ಬಹುಬೇಡಿಕೆಯಾದ ಒಬ್ಬ ಮಂತ್ರಿನೂ ಬೇಕಲ್ರಿ. ಹಾಲಿವುಡ್ ಬಾಲಿವುಡ್ದಾಗ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಕ್ಷಯ್ ಕುಮಾರ್ನಂತ ಬೇಡಿಕೆಗಳು ನಟ ಇರುವಾಗ ಕರ್ನಾಟಕ ರಾಜ್ಯದಲ್ಲಿ ಬಹುಬೇಡಿಕೆಯಾದ ಮಂತ್ರಿ ಯಾರು? ಇದೊಂದು ಬಹಳ ಯಕ್ಷ ಪ್ರಶ್ನೆ. ಇವತ್ತು ರಾಜ್ಯಾದ್ಯಂತ ಸಾವಿರಾರು ಜನರಿಗೆ ಅನೇಕ ಸಾಲ ಸೌಲಭ್ಯ ಸವಲತ್ತು ದಾನ ಧರ್ಮದ ಮುಖಾಂತರ ರಾಜ್ಯದಲ್ಲಿ ಮಿಂಚುತ್ತಿರುವ ಇದೇ ಧಾರವಾಡ ಉಸ್ತುವಾರಿ ಮಂತ್ರಿ, ಕಲಘಟಗಿ ಶಾಸಕ ಸಂತೋಷ ಲಾಡ ಅಂದ ತಕ್ಷಣ ಥೈ ಥೈ ಕುಣಿತೀರಿ. ಒಂದು ದೃಶ್ಯ ಹಾಕಾಕತ್ತ ಸಂತೋಷ ಲಾಡ್ ಅವ್ರದ್ದು ನೋಡ್ತೀರಿ. ಈ ಸಂತೋಷ ಲಾಡ್ ಸಾರ್ವಜನಿಕರ ಜೊತೆ ನೇರ ಸಂಪರ್ಕ, ದೈನಂದಿನವಾಗಿ ತನ್ನ ರೀತಿ ನೀತಿ ಸಿದ್ಧಾಂತದ ಮುಖಾಂತರ ಜನರ ಜೊತೆ ಬೆರೆತಿದ್ದು ಬಡ ಜನರ ಕೂಗಿಗೆ ಸ್ಪಂದಿಸುವಂಥ ಇಂಥ ಒಬ್ಬ ಮಂತ್ರಿ ಸಹಿತ ಇವತ್ತು ಕರ್ನಾಟಕ ರಾಜ್ಯ ಸಚಿವ ಸಂಪುಟದಲ್ಲಿ ಅಪರೂಪದ ಮಂತ್ರಿಗಳು ಬೆರಳೆಣಿಕೆಯಷ್ಟು ಇರುವಾಗ ಕೆಲವು ಮಂತ್ರಿಗಳು ಹೆಸರು ಸಹಿತ ಇಲ್ಲ, ಮೈಕ್ ಹಿಡಿಯಂಗಿಲ್ಲ, ಯಾವುದೂ ಪ್ರೆಸ್ ಮೀಟ್ ಮಾಡಂಗಿಲ್ಲ, ಎಲ್ಲೂ ಹೋದರೂ ಸಹಿತ ಅವರು ಮಕ್ಕೊಂದ ಇರ್ತಾರೆ, ಅಂಥ ಮಂತ್ರಿಗಳು ಅದಾರಲ್ರಿ. ಇವತ್ತು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಮಂತ್ರಿಗಳು ಮಾತ್ರ ಬಹಳ ಚುರುಕಿನಿಂದ ಪಾದರಸದಂತೆ ಕೆಲಸ ಮಾಡ್ತಾರೆ. ಅದರಲ್ಲಿ ಉತ್ತರ ಕರ್ನಾಟಕದಾಗ ನೋಡ್ರಿ ನೀವು, ಎಂ ಬಿ ಪಾಟೀಲು, ಖಂಡ್ರೆ ಮತ್ತು ರಹೀಂ ಖಾನು, ಪ್ರಿಯಾಂಕಾ ಖರ್ಗೆ ದೈನಂದಿನವಾಗಿ ಜನರ ಜೊತೆ ಸಂಪರ್ಕ ಇರ್ತಾರೆ. ಆದರೆ ದಕ್ಷಿಣ ಕರ್ನಾಟಕದಾಗ ಇಬ್ಬರು ಮಂತ್ರಿಗಳು ಅದಾರೆ, ಅವ್ರು ಸಿಗೋದೇ ಇಲ್ಲರಿ. ಯಾರ ಜೊತೆ ಬೆರ್ತಾ ಇರಂಗಿಲ್ಲರಿ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ, ಅವ್ರದ್ದು ಟಿ ಪಿ ಇಲ್ಲ, ಜನಸಾಮಾನ್ಯ ಏನು ಅನ್ಬೇಕು ಅವರಿಗೆ. ಆದರೆ ಕರ್ನಾಟಕ ರಾಜ್ಯದ ಇದೇ ಸಂತೋಷ ಲಾಡ್ ದೈನಂದಿನವಾಗಿ ಧಾರವಾಡದಲ್ಲಿ ಬೆಂಗಳೂರದಲ್ಲಿ ಸಿಗ್ತಾರ. ಸಿಕ್ಕ ತಕ್ಷಣ ನಿಮ್ಮ ಅವಲು ಕೇಳ್ತಾರ, ಇವತ್ತು ಕಾರ್ಮಿಕರಿಗೆ ಎಷ್ಟು ಖುಷಿ ಅದಾರ. ಇಲೆಕ್ಟ್ರಿಷಿಯನ್ ಕಾರ್ಮಿಕನಿಗೆ ಅನೇಕ ರೀತಿಯ ವಿದ್ಯುತ್ ಉಪಕರಣಗಳ ಕಿಟ್ ಕೊಡ್ತಾರ, ಗೌಂಡಿ ಕೆಲಸ ಮಾಡುವವನಿಗೆ ಅನೇಕ ಉಪಕರಣಗಳನ್ನ ಕೊಡಾಕತ್ತಾರ, ಅನೇಕ ರೀತಿಯ ಎಲ್ಲ ಸವಲತ್ತುಗಳನ್ನು. ಕಾರ್ಮಿಕ ಇಲಾಖೆಯ ಶಕ್ತಿ ಏನೈತಿ, ಆ ಕಾರ್ಮಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಒಬ್ಬರಿದ್ದಾರ, ಅವರೇ ಐ ಎ ಎಸ್ ಹಿರಿಯ ಅಧಿಕಾರಿ ಮೊಹ್ಸೀನ್. ಮೊಹ್ಸೀನ್ ಅಂದ ತಕ್ಷಣ ಇವತ್ತು ಭಾರತ ದೇಶ ನೋಡ್ತೈತ್ರಿ. ಯಾಕೆ ನೋಡ್ತೈತಿ ಮೋಷಿನ್ ಅಂತ ತಕ್ಷಣ ಗೊತ್ತೈತಿರಲ್ಲ, ಐ ಎ ಎಸ್ದ ಗತ್ತು ಮನೆ ಅಂದ್ರೇನು, ಐ ಎ ಎಸ್ದ ತಾಕತ್ ಅಂದ್ರೇನು ತೋರಿಸಿಕೊಟ್ಟಂತ ಇದೇ ಕರ್ನಾಟಕ ರಾಜ್ಯದ ಹಿರಿಯ ಐ ಎ ಎಸ್ ಅಧಿಕಾರಿ ಮೊಹ್ಸೀನ್, ಕಾರ್ಮಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ. ಅವರ ಜೊತೆ ಸಂತೋಷ ಲಾಡದಾರಂದ್ರೆ ಇಬ್ಬರೂ ಬಹಳ ಪ್ರಾಮಾಣಿಕರು, ಯಾವುದೇ ವಿವಾದಾಸ್ಪದ ವ್ಯಕ್ತಿಗಳಲ್ಲ. ಹಣಕಾಸಿನ ವ್ಯವಹಾರ ಅಂತೂ ದೂರು ಉಳಿತು. ಯಾವುದೇ ದುಡ್ಡಿಗಾಗಿ ಆಸೆ ಪಟ್ಟು ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ, ದುಡ್ಡಿಗಾಗಿ ಆಸೆ ಪಟ್ಟು ಐ ಎ ಎಸ್ ಪದವಿ ಪಡೆದಿಲ್ಲ, ಸರ್ವ ಜನರಿಗೆ ನಾನು ಸೇವೆ ಮಾಡಲಿಕ್ಕೆ ಬಂದೀನಿ ಅಂತಾರ ಮೊಹ್ಸೀನ್ ಅವರು. ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ನಾ ಬಂದಿದ್ದೀನಿ ಅಂತಾರ ಸಂತೋಷ ಲಾಡ್. ಸಂತೋಷ ಲಾಡ್ ಹೊರಗೆ ಬಂದ ತಕ್ಷಣ ಅವ್ರದ್ದು ವಿಜೃಂಭಣೆ ನೋಡಿದಿರಿ, ಜನ ಕೂಗ ಹೊಡಿತಾರ. ಯಾಕಂದ್ರೆ ನಮ್ಮ ಮಂತ್ರಿ ನಮಗೆ ಕೆಲಸ ಮಾಡಿ ಕೊಟ್ಟಂದ್ರೆ ಬಹಳ ಖುಷಿ ಅಲ್ರಿ. ಹಂಗಾದ್ರೆ ಸಂತೋಷ ಲಾಡ್ ಅವ್ರದ್ದು ಒಂದು ದೃಶ್ಯ ಹಾಕಾಕತ್ತಾನ ನೋಡ್ರಿ. ಮತ್ತೊಂದು ಕಡೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ ಯೂಟ್ಯೂಬ್ದಾಗ ಬಡ ನೋಡ್ಕೋತ ಹೋಗ್ರಿ, ಅನಿಸಿಕೆಗಳನ್ನ ಹಾಕ್ರಿ, ಫೇಸ್ಬುಕ್ದಾಗ ಫಾಲೋ ಮಾಡ್ರಿ. ಜವಾರಿ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನ. ನಮಸ್ಕಾರ. ಸಂತೋಷ್ ಲಾಡ್ ಈ ಹೆಸರು ಕರ್ನಾಟಕದ ಸಚಿವ ಸಂಪುಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಜನ ಕಷ್ಟ ಅಂತ ತನ್ನ ಬಳಿಗೆ ಬಂದ್ರೆ ಯಾವುದೇ ಜಾತಿ ಧರ್ಮ ಲೆಕ್ಕಿಸದೆ ತಮ್ಮ ಕ್ಷೇತ್ರಕ್ಕೂ ಮೀರಿ ಕರ್ನಾಟಕದಾದ್ಯಂತ ಸಹಾಯ ಮಾಡೋ ಕರ್ನಾಟಕದ ಕರ್ಣ. ನಮ್ಮ ಕರ್ನಾಟಕದ ಕರ್ಣ ಸೂರ್ಯದೈವಂತ, ಎಲ್ಲಾ ಧರ್ಮೀಯರಿಗೆ ಪ್ರೀತಿ ಮಾಡುವಂತ. ಐ ಎ ಎಸ್ ಐ ಪಿ ಎಸ್ ಮಾಡಬೇಕು ಅಂದ್ರೆ ನೆನಪಾಗೋದು ಇದೇ ಕರ್ಣ. ಏನಾದ್ರೂ ಮುಂದ ಆಫೀಸರ್ ಆದ್ರೆ ಫಸ್ಟ್ ಅವ್ರಿಗೆ MBBS ಮಾಡೋಕೆ ಹಣ ಕಡಿಮೆ ಬಿತ್ತು ಅಂದ್ರೆ ನೆನಪಾಗೋದು ಇದೇ ದಾದ. ಡಾಕ್ಟರ್ ಕಣ್ಣ ಆಪರೇಷನ್ ಮಾಡಿಸ್ಬೇಕು, ಕಿಡ್ನಿ ಫೇಲ್ಯೂರ್ ಆಗಿದೆ, ಹಾರ್ಟ್ ಆಪರೇಷನ್ ಮಾಡಬೇಕು ಅಂದ್ರೆ ನೆನಪಾಗೋದು ಇದೇ ಕಾರ್ಮಿಕ ಸಚಿವರು. ರೈತರಿಗೆ ಹೊಲದಲ್ಲಿ ಬೋರ್ ಹಾಕಿಸ್ಬೇಕು ಅಂದ್ರೆ ನೆನಪಾಗೋದು ಇವರೇನೆ. ಈಗ ಅವರು ನಮಗೆ ಬೋರ್ ಹಾಕಿಸ್ಕೊಟ್ಟಿಂದ ನಮ್ಮ ಕೈಯಾಗ ಹತ್ತಾರು ದುಡಿತಾವ. ವಿಶೇಷ ಚೇತನರಂತೂ ಸಹಾಯಕ್ಕಾಗಿ ಬರೋದು ದಾದಾ ಹತ್ರನೇ. ಅವ್ರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೇನೆ. ಇವ್ರು ಯಾರಿಗೂ ಇಲ್ಲ ಅನ್ನುವ ಮಾತೇ ಇಲ್ಲ ಇವರ ಬಳಿ. ಪುಣ್ಯಾತ್ಮ ಪುಣ್ಯಾತ್ಮ.